Thank you.
Namami, bhajami.
ವಿಡಿಯೋ ವೀಕ್ಷಕರಿಗೆ, ಶಿವಶಕ್ತಿ ಕಲಾಕೇಂದ್ರದ ಈ ಮುತ್ತುಸ್ವಾಮಿ ದೀಕ್ಷಿತರು, ನಾದ ಜ್ಯೋತಿ ಮುತ್ತುಸ್ವಾಮಿ ದೀಕ್ಷಿತರ ಪ್ರಯಾಣ ಇದುವರೆಗೂ 15 ಸಂಚಿಕೆಗಳಲ್ಲಿ ವಿವಿಧ ರೀತಿಯಲ್ಲಿ ಅವರ ಸ್ಮರಣೆ, ಅವರ ಎಲ್ಲ ಅತ್ಯುತ್ತಮವಾದಂಥ ರಚನೆಗಳ ವಿಚಾರ, ಅವರ ಭಕ್ತಿ ವಿಚಾರ, ಅವರಲ್ಲಿರ್ತಕ್ಕಂಥ ಶ್ರೀವಿದ್ಯಾ ಅನುಗ್ರಹ ಎಲ್ಲವನ್ನು ಕೂಡ ಈ 15 ಸಂಚಿಕೆಗಳಲ್ಲಿ ತಾವೆಲ್ಲ ಕೇಳಿ ಬಹಳ ಆನಂದ ಕಂದೀಲರಾಗಿದ್ದೇನೆ ಅಂತ ಈ ಎಲ್ಲ ವಿಡಿಯೋ ವೀಕ್ಷಕರು ಹಲವಾರು ಫೋನ್ ಮೂಲಕ, ಮೆಸೇಜ್ ಮೂಲಕ, ಸರ್ ಬಹಳ ಚೆನ್ನಾಗಿತ್ತು, ನಾವೆಲ್ಲೂ ಇಷ್ಟೊಂದು ವಿಚಾರನ 15 ವಿಡಿಯೋಗಳಲ್ಲಿ ಹಾಡೋದಕ್ಕೆ ಮುಂಚೆನೆ ನೀವೆಲ್ಲ ಹೇಳ್ಬಿಟ್ಟಿದ್ದೀರಾ, ಬಹಳ ಸಂತೋಷವಾಗಿದೆ. ನಿಮ್ಮ ವೀಣೆ ಕೇಳಬೇಕು, ಇನ್ನೂ ಯಾವಾಗಲೂ ಹೇಳ್ತಾ ಇದ್ರಿ ಹಿಂದಿನ 15 ಸಂಚಿಕೆಗಳಲ್ಲಿ, ಮುಂದೆ ಅದು ಮಾಡ್ತೀನಿ, ಕಮಲಾಮ ನವಾರಣ ಮಾಡ್ತೀನಿ, ನವಗ್ರಹ ಮಾಡ್ತೀನಿ ಅಂತ. ಈಗ ನಾನು ಏನು ತಮಗೆಲ್ಲ ಆಶ್ವಾಸನೆ ನೀಡಿದ್ನೋ ಆ ಸಂದರ್ಭ ಈಗ ಒದಗಿ ಬಂದಿದೆ. ಅಂತಹ ಸುಸಂದರ್ಭಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ. ಯಾಕೆಂದರೆ ನಾನು ಹೇಳಿರೋ ಪ್ರಕಾರ ನಾನು ಮುಂದೆ ವೀಣೆ ಹಾಗೆ ಇಟ್ಬಿಟ್ಟು ಹೋದೆ. ಸುಮಾರು ಸಂಚಿಕೆಗಳಿಂದ ಹೆಚ್ಚು ಕಡಿಮೆ ಒಂದು ಇದುವರೆಗೂ 185 ಸಂಚಿಕೆಗಳಾಗಿದೆ. ಒಂದು ಅಂದಾಜು ಒಂದು 80 ಸಂಚಿಕೆಯಿಂದ ವೀಣೆ ಮುಂದಿಟ್ಕೊಂಡ್ಬಿಟ್ಟು ಬೇರೆ ಬೇರೆ ವಿಚಾರಗಳು, ಅಫ್ಕೋರ್ಸ್ ಸುಮ್ಮನೆ ಯಾವುದು ಕಾಡು ಹರಟೆ ಅಲ್ಲ, ಎಲ್ಲ ಮಹನೀಯರುಗಳನ್ನು ಸ್ಮರಣೆ ಮಾಡಿದ್ದೀನಿ. ಅದರಲ್ಲೂ ಸಂಗೀತ ತ್ರಿಮೂರ್ತಿಗಳು ಮತ್ತು ಮೈಸೂರು ವಾಗ್ಗೇಯಕಾರರು, ಹೀಗೆ ಇಷ್ಟೊಂದು ವಿಚಾರಗಳನ್ನು ನೀವೆಲ್ಲ ಎಲ್ಲವನ್ನೂ ವಿಡಿಯೋ ಮೂಲಕ ನೋಡಿ ಬಹಳ ಸಂತೋಷಪಟ್ಟು ಒಳ್ಳೆ ಪ್ರತಿಕ್ರಿಯೆ ನೀಡಿ ಈಗ ವೀಣೆ ಎತ್ಕೊಳ್ಳೋ ಹಮ್ಮಡಿದ್ದೀರಾ. ಯಾಕೆಂದರೆ ಮುತ್ತುಸ್ವಾಮಿ ದೀಕ್ಷಿತರ ಒಂದು ಈ ಪ್ರಯಾಣದಲ್ಲಿ, ಶಿವಶಕ್ತಿ ಕಲಾಕೇಂದ್ರದ ಈ ಪ್ರಯಾಣ ಒಂದು ಹೊಸ ಆಂಬಿಯನ್ಸಿಂದ ನಾವು ನಿಮ್ಮ ಮತ್ತೆ ದೀಕ್ಷಿತರ ದರ್ಶನ ಹಾಗೂ ಎಲ್ಲ ಅವರ ವ್ಯಕ್ತಿತ್ವ ಎಲ್ಲ ಪರಿಚಯ ಆಗಿದೆ. ಆ ಹಂಸಧ್ವನಿಯಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ತಂದೆ ರಚಿಸಿದ, ಅವರ ಕಂಡುಹಿಡಿದ ಹಂಸಧ್ವನಿ ರಾಗದಲ್ಲಿ ಅವರ ಮುದ್ದು ಮಗ ಮುತ್ತುಸ್ವಾಮಿ ದೀಕ್ಷಿತರ ಒಂದು ಸ್ಮರಣೆ ಈ ಶ್ಲೋಕದ ಮೂಲಕ ಮಾಡಿದ್ದೀನಿ. ಯಾಕೆಂದರೆ ಅವರ ಬಗ್ಗೆ ವಿವರವಾಗಿ 15 ವಿಡಿಯೋಗಳಲ್ಲಿ ಹೇಳಾಗಿದೆ. ಈಗ ನೇರವಾಗಿ ಅವರ ಒಂದು ಮುಖ್ಯವಾದಂಥದ್ದು, ಹಲವಾರು ಮುಖ್ಯಗಳಿವೆ, ಅದರಲ್ಲಿ ನಾನು ಸುಮಾರು 35 ವರ್ಷಗಳಿಂದ ಅಧ್ಯಯನ ಮಾಡಿಕೊಂಡು PhDಗೆ ಗೈಡ್ ಮಾಡಿ ಎಕ್ಸ್ಕ್ಲೂಸಿವ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಶ್ರೀಚಕ್ರ ಹಾಗೂ ಕಮಲಾಂಬ ನಮಾಮಣಿ ಆ ಒಂದು ಪ್ರಾಜೆಕ್ಟ್ನ ಈಗ ನಾನು ಕೈಗೆತ್ಕೊಂಡಿದ್ದೀನಿ. ನಮ್ಮೆಲ್ಲರ ಅಪೇಕ್ಷೆಯಂತೆ ಸಾರ ಅದು ಕಾಸ್ತ್ರ ಕಾಯ್ತಾ ಇದ್ದೀವಿ. ಯಾಕೆಂದರೆ ಇದನ್ನು ನಾನು ಹಲವಾರು ಕಡೆ ತುಂಬ ಹಿರಿಯ ಗಾಯಕರು, ಎಲ್ಲ ಪ್ರಸಿದ್ಧ ಗಾಯಕರೆಲ್ಲ ಈ ಕಮಲಾಂಬ ನಮಾಮಣದ ನನ್ನ ರೂಪಕಕ್ಕೆ ಹಾಡಿದ್ದಾರೆ. ಅದೆಲ್ಲ ದೊಡ್ಡ ಪಟ್ಟಿ ಇದೆ, ವಾದನ ಮಾಡಿದ್ದಾರೆ, ಗಾಯನ ಮಾಡಿದ್ದಾರೆ. ಇದೆಲ್ಲ ಆಗಿ ಅವೆಲ್ಲ ಮೈಸೂರು ಆಕಾಶವಾಣಿಯಲ್ಲಿ ಹಾಗೂ ದೂರದರ್ಶನದಲ್ಲಿ ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳಲ್ಲಿ ಇಡೀ ದೇಶ ಹಾಗೂ ವಿದೇಶಗಳಲ್ಲಿ ಈ ಕಾರ್ಯಕ್ರಮ ಅವ್ಯಾಹತವಾಗಿ ಮಹತಾಯಿ ನನ್ನ ನಿರ್ದೇಶನದ ಮೂಲಕ ಹಾಗೂ ಕೆಲವು ಕಡೆ ನಾನು ಡೆಮಾನ್ಸ್ಟ್ರೇಷನಾಗೂ ಹಾಡಿದ್ದೀನಿ. ಕಲಾವಿದರು ಕೂಡ ನನ್ನ ಜೊತೆ ಸಹಕರಿಸಿದ್ದಾರೆ. ಇಂತಹ ಒಂದು ಕಾರ್ಯಕ್ರಮವನ್ನು ಶಿವಶಕ್ತಿ ಕಲಾಕೇಂದ್ರದ ಈಗ 4 ತಿಂಗಳಿಂದ 185 ಹೆಚ್ಚು ಸಂಚಿಕೆಗಳನ್ನು ನಾವಿಲ್ಲಿಂದ ಹೊರಬಿಟ್ಟಿರುವುದರಿಂದ ಮಹಾತಾಯಿ ಕೃಪೆಯಿಂದ ಇದನ್ನೇ ಯಾಕೆ ಆ ಒಂದು ಸರಣಿಗೆ ವಿಶೇಷವಾಗಿ ಕಮಲಾಂಬ ನಮಾಮಣದ್ದು ಇದು ನನ್ನ ಒಂದು ಮ್ಯಾಗ್ನಮ್ ಅಪಸ್, ಹೇಗೆ ಜಯಚಾಮರಾಜೇಂದ್ರ ಒಡೆಯರು ಮತ್ತು ಶ್ರೀಚಕ್ರ ಅಂತ ಮಾಡಿದೆ. ಅದಕ್ಕೆ ಪೂರ್ವಭಾವಿಯಾಗಿ ಸರ್ವಮಂಗಳೇ ಶ್ರೀ ಶಿವಶಕ್ತೀಶ್ವರಿ ಶ್ರೀಚಕ್ರ ಅದನ್ನು ಮಾಡಿ ಅದರ ಕೆಲವು ವಿಡಿಯೋ ಮೂಲಕ ಕೆಲವು ಪಿಕ್ಚರ್ ತೋರಿಸೋದ್ರ ಮೂಲಕ ಮಾಡಿದೆ. ಈಗ ಕಮಲಾಂಬ ನಮಾಮಣೆ ಎಲ್ಲರೂ ಕೇಳಿದ್ರು, ಸರ್ ನಿಮ್ಮದನ್ನು ಬೇಕಾದಷ್ಟು ಕೇಳಿದ್ದೀವಿ ಅಲ್ಲಿ ಅವೆಲ್ಲ ಆಡಿಯೋಲಾಯಿತು, ಈಗ ಯಾಕೆ ನಿಮ್ಮ ಸ್ಟುಡಿಯೋ ಇಂದ ಶಿವಶಕ್ತಿ ಚಾನಲ್ಲಿಂದ ನಿಮ್ಮದೇ ಆದ ಚಾನಲ್ ಎಷ್ಟು 30 ನಿಮಿಷಕ್ಕೆ ಎಷ್ಟಾಗುತ್ತೋ ಅಷ್ಟೇ ಮಾಡಿಕೊಂಡು ಹೋದರೆ ನಮಗದೊಂದು ಬಹಳ ವಿಶೇಷವಾದ ಕೊಡುಗೆ ಆಗುತ್ತೆ, ನಿಮ್ಮ ಬಾಯಿಂದ ಕೇಳಬೇಕು ಅಂತ ಹಿಂದೆ ಆಲಿಸಿರೋರು ಈ ವಿಡಿಯೋ ಮೂಲಕ ನೋಡೋದಕ್ಕೆ ಕಾತರರಾಗಿದ್ದೀರಾ, ನಿಮಗೆ ಡಿಸಪಾಯಿಂಟ್ ಮಾಡಬಾರ್ದು. ಯಾಕೆಂದರೆ ಇದು ನಾನು ಇದುವರೆಗೂ ನಡೆಸ್ಕೊಂಡು ಬಂದಂಥ ಕಾರ್ಯಕ್ರಮ, ಈಗ ನನಗೊಂದು ಸುಸಂದರ್ಭ ಮಹಾತಾಯಿ ಒದಗಿಸ್ಕೊಟ್ಟಿದ್ದಾರೆ.
ಅದನ್ನು ಯಾಕೆ ನಾವು ಉಪಯೋಗಿಸ್ಕೋಬಾರ್ದು? ವಿಶೇಷ ಮಾರ್ಗದರ್ಶನ ಆಯಿತು ಅದಕ್ಕೆ ಡಾಕ್ಟರ್ ಥೀಸಿಸ್ಗೆ, ಯಾರು ನನ್ನ ಜೊತೆ ಕೆಲಸ ಮಾಡಿದ್ರು ಅವ್ರಿಗೆ ಬಂದಾಗಿದೆ. ಈಗ ನನಗೆ ಮಹಾತಾಯಿ ಈ ನೀವೆಲ್ಲ ನೀಡುವಂಥದ್ದೇ ನನಗೊಂದು ಪಿ ಎಚ್ ಡಿ. ನೀವೆಲ್ಲ ಆನಂದ ಪಡ್ತೀರಿ ನೋಡಿ, ಅದು ಒಂದೊಂದು ವಿಡಿಯೋ ನೀವು ಕೊಡೋವಂಥದ್ದು ಕೂಡ ಹತ್ತದು ಪಿ ಎಚ್ ಡಿಗೆ ಸಮಾನ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಈ ಇಷ್ಟು ದಿವಸ ನನಗೆ ಪಳಗ್ಬಿಟ್ಟು ಎಲ್ಲರ ಬಗ್ಗೆನೂ, ಅದರಲ್ಲೂ ತ್ರಿಮೂರ್ತಿಗಳ ಬಗ್ಗೆ ಒಂದು 35-40 ವಿಡಿಯೋ ಆಗೋಗಿದೆ. ಈಗ ಈ ಜರ್ನಿ ನನಗೆ ಮಾಡೋದಕ್ಕೆ ಯೂಟ್ಯೂಬ್ ಮೂಲಕ ಬಹಳ ಸಂತೋಷ ಆಗ್ತಾ ಇದೆ. ಇದೊಂದು ಪೀಠಿಕೆಯಿಂದ ಆರಂಭ ಮಾಡಿ ಆಮೇಲೆ ಹಂತ ಹಂತವಾಗಿ ಮುತ್ಸ್ವಾಮಿ ದೀಕ್ಷಿತರ ಕಮಲಾಂಬಾ ನಾಮಾವರಣ ಮತ್ತು ಶ್ರೀಚಕ್ರ, ಹೊಸ ಶ್ರೀಚಕ್ರನ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಇದುವರೆಗೂ ಮಹತ್ತಾಯಿ ನಡೆಸ್ತಾ ಇದ್ದಿದ್ದು ಆಗಲೇ ತೋರಿಸಿದಾರೆ, ಅಲ್ಲಿದೆ. ಆಮೇಲೆ ಇನ್ನೊಂದು ಈ ಕಡೆ ಸುತ್ತ ನನ್ನ ಮುಂದೆ ಶ್ರೀಚಕ್ರನೇ ನನ್ನನ್ನು ಒಂದು ರೀತಿಯ ಪರಿಭ್ರಮಣೆ ಮಾಡಿಸಿ ಈ ಕೆಲಸ ಮಾಡು, ಈ ಕೆಲಸ ಮಾಡು ಮಹತ್ತಾಯಿ ಇಲ್ಲಿ ಅಧ್ಯಕ್ಷತೆ. ಹಾಗಾಗಿ ಸರ್ವಮಂಗಳೇಶ ಶಿವಶಕ್ತೀಶ್ವರಿಲಿ ಮಾಡಿಸಾಯಿತು, ಆಮೇಲೆ ಜಯಚಾಮರಾಜೇಂದ್ರ ಒಡೆಯರ್ ಶ್ರೀಚಕ್ರದಲ್ಲಿ ಮಾಡಿಸಾಯಿತು. ಇದೆಲ್ಲ ಈ ಬುಕ್ಕಲ್ಲಿ ಬಂದಿದೆ, ಅವನ್ನೆಲ್ಲ ಇಟ್ಟಿದ್ದೀವಿ. ಈ ಬುಕ್ ಆಗಿದೆ, ಪೇಪರ್ ಬ್ಯಾಕ್ ಬುಕ್ಕಲ್ಲಿ ಮಿಸ್ಟ್ರಿ ಆಫ್ ಶ್ರೀಚಕ್ರ ಡಿ ಕೋಡೆಡ್. ಹೀಗೆ ಬೇಕಾದಷ್ಟು ಈ ಸರಣಿಯಿಂದ ಅತ್ಯುತ್ತಮವಾದ ಒಂದು ಕೆಲವು ಅತ್ಯಂತ ಕ್ರಮವಾಗಿ ಮುತ್ಸ್ವಾಮಿ ದೀಕ್ಷಿತರು ಮಾಡಿರುವಂಥ ಶ್ರೀಚಕ್ರದ ಬಗ್ಗೆ ಅವುಗಳ ಕೆಲವು ಚಾರ್ಟ್ಗಳಿದೆ, ಅದನ್ನು ತಮಗೆ ಪ್ರದರ್ಶನ ಮಾಡಿ 13 ಕೃತಿಗಳನ್ನು ಈ ಗುಚ್ಛದಲ್ಲಿದೆ, ಗುಚ್ಛ ಕೃತಿಗಳಿದೆ 13, ಗಣಪತಿಯಿಂದ ಸುಬ್ರಹ್ಮಣ್ಯ, ಆಮೇಲೆ ಕಮಲಾಂಬೆಯಿಂದ ಕೊನೆಗೆ ಮಂಗಳರಾಗಿ ಏನಿದೆ ಅಂತ ಮೆನೂನ ಲೈಟಾಗಿ ಹೇಳಿಬಿಟ್ಟು ಈ ಕಾರ್ಯಕ್ರಮನ ನಾನು ಎಷ್ಟು ಸರಣಿ ಮುಗಿಸ್ತೀನಿ ಅನ್ನೋದು ಆ ತಾಯಿ ಡಿಸೈಡ್ ಮಾಡಿಟ್ಕೊಂಡು ಕೂತಿ ಹೇಳಿದೆ. ನಾನು ಆಕೆ ಹೇಳಿದಾಗ ನಾನು ಮಾಡ್ಕೊಂಡು ಹೋಗ್ತೀನಿ. ಇವುಗಳನ್ನೆಲ್ಲ ನಿಧಾನವಾಗಿ ಹಿನ್ನೆಲೆ ಹೊಂದಿದ್ದೀನಿ. ಯಾಕಂದರೆ ಅಲ್ಲೆಲ್ಲ ಏನಾಗ್ತಾ ಇತ್ತು, ಬೇರೆ ಸಂಘ ಸಂಸ್ಥೆಗಳಲ್ಲಿ ಮಾಡಿದಾಗ ವೇಳೆ ನಿಗದಿತ ಆಗಿತ್ತು. ಈಗ ನಾವೇ ಒಂದು ವೇಳೆನ ಇದಕ್ಕೆ ಇಷ್ಟಿಷ್ಟು ಅಂತ ಹಾಕ್ಬೋದು ಅಂತ ನಮ್ಮ ಗ್ರೂಪ್ ಮೆಂಬರ್ಸ್ ಎಲ್ಲ ಸೇರಿ ಎಷ್ಟಾದರೂ ಸರಣಿ ಆದರೂ ಪರವಾಗಿಲ್ಲ, ಆದಷ್ಟು 30 ಅಥವಾ 1-3-4 ನಿಮಿಷ 35 ನಿಮಿಷದೊಳಗೆ ಒಂದೊಂದು ಸರಣಿಯನ್ನು ನಾವು ಕಮಲಾಂಬ ನವಾವರಣೆ ಕಮಲಾಂಬೆಯ ದಿವ್ಯ ದರ್ಶನವನ್ನು ಮುತ್ಸ್ವಾಮಿ ದೀಕ್ಷಿತರು ಎಷ್ಟು ಕ್ರಮಬದ್ಧವಾಗಿ ಮಾಡಿದ್ದಾರೆ. ಯಾಕಂದರೆ ಅವ್ರ ಬಗ್ಗೆ ಎಲ್ಲ ಹೇಳಾಗೋಗಿದೆ. ಒಂದು ಗುಚ್ಛ ತಗೊಳ್ಳೋಣ ಅಂತ ಹೇಳಿ ಕಮಲಾಂಬ ನವಾವರಣ ತೆಗೆದುಕೊಂಡಿದ್ದೀನಿ. ಆಯಾಯ ಟ್ರೇಸಿಂಗ್ ಶೀಟ್ ಇದೆ, ಅದನ್ನು ಇಲ್ಲಿ ಒಂದು ಜಾಗ ಮಾಡಿ ಇಟ್ಟಿದ್ದೀವಿ. ಇದನ್ನು ತೋರಿಸ್ಬೇಕು. ಈಗ ನೋಡಿ ಮೇಲ್ನೋಟಕ್ಕೆ ಶ್ರೀಚಕ್ರ ಇದೆ. ಇದರ ಬಗ್ಗೆ ಇದನ್ನು ತೋರಿಸಿ ನನಗೆ ಎಷ್ಟು ಸಾಧ್ಯವೋ ಅಷ್ಟು ಮಟ್ಟಿಗೆ ಹಾಡಿ, ಎಷ್ಟು ಮಟ್ಟಿಗೆ ನನಗೆ ನುಡಿಸೋಕ್ಕೆ ಸಾಧ್ಯವೋ ಅಷ್ಟು ನುಡಿಸಿ, ನನಗೆ ಗೊತ್ತಿರುವಷ್ಟು ಅರ್ಥ ತಿಳಿಸಿ. ಪ್ರಯತ್ನ ಇದೊಂದು, ನಿಜವಾಗಿಯೂ ಕೂಡ ಒಳ್ಳೆ ಪ್ರಯತ್ನ ಮಾಡ್ತೀನಿ, ಪ್ರಾಮಾಣಿಕವಾದ ಒಂದು ಪ್ರಯತ್ನ ಆಗಿರುತ್ತೆ. ಆದರೆ ಮೊದಲೇ ನಾನು ಒಂದು ಆಂಟಿಸಿಪೇಟ್ರಿ ಬೇಯ್ತಾರ, ಈ ಸರಣಿಯಲ್ಲಿ ನೀವೆಲ್ಲರೂ ಕೂಡ, ನಾನು ಪದೇ ಪದೇ ಹೇಳೋದಿಲ್ಲ, ಆರಂಭದಲ್ಲೇ ಹೇಳಿಬಿಡ್ತೀನಿ. ನೀವು ಗಮನಿಸಬೇಕಾದಂಥ ಮುಖ್ಯ ವಿಚಾರ ಏನಪ್ಪ ಅಂದರೆ ಈ ವಿಡಿಯೋ ಇದೆಯಲ್ಲ, ಈ ವ್ಯೂವರ್ಸು ನಿಮಗೆ ಮುತ್ತುಸ್ವಾಮಿ ದೀಕ್ಷಿತರ ಎಲ್ಲ ಕೃತಿಗಳಿಗೆ ನಾನು ಹಾಡುವಾಗ ಅಥವಾ ನುಡಿಸುವಾಗ ಸಾಹಿತ್ಯಕ್ಕೆ ಹೆಚ್ಚು ಒತ್ತು ಮತ್ತು ಅವರ ಭಕ್ತಿಗೆ ನಾನು ಹೆಚ್ಚು ಒತ್ತು ಕೊಟ್ಟು, ಆಮೇಲೆ ಭಾವಕ್ಕೆ ಅದಕ್ಕೂ ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟು, ತಾಳಕ್ಕೆ ನಾನು ಅಷ್ಟು ಪ್ರಾಮುಖ್ಯತೆ ಕೊಡೋದಕ್ಕೆ ಕಾರಣಾಂತರದಿಂದ ಆಗ್ತಾ ಇಲ್ಲ. ಆದ್ದರಿಂದ ಭಾವ, ಸಾಹಿತ್ಯ, ಭಕ್ತಿ ಈ ಮೂರನ್ನು ಮಾತ್ರ ನೀವು ಈ ಮುಂದಿನ ನಮ್ಮ ಶಿವಶಕ್ತಿ ಕಲಾಕೇಂದ್ರದ ಕಮಲಾಂಬ ನವಾವರಣದ ಒಂದು ದಿವ್ಯ ದರ್ಶನಕ್ಕೆ ತಾವೆಲ್ಲ ಸಿದ್ಧರಾಗಿ, ಮತ್ತು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಎಲ್ಲದರಲ್ಲೂ ಇನ್ನೂ ವಿದ್ಯಾರ್ಥಿನಿ, ಪ್ರೊಫೆಷನಲ್ ಆಗಿ ಮಾಡ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಹಿಂದೆ ಈಗ ಭಾರಿ ದೊಡ್ಡ ಶ್ರೀಚಕ್ರವನ್ನು ಬಂದಿದೆ, ಮುಂದೆ ಎಲ್ಲ ಸರಸ್ವತಿ ಆವಾಹನೆ ಆಗಿದ್ದಾಳೆ. ದೀಕ್ಷಿತರು ಅವರ ಪ್ರತಿಬಿಂಬವಾಗಿ, ಮಹಾತಾಯಿ ಬಿಂಬವಾಗಿ ಇಲ್ಲಿ ಕುಳಿತುಕೊಂಡಿದ್ದಾರೆ. ಹೀಗಾಗಿ ಪುರಂದರದಾಸರು, ಶ್ಯಾಮಶಾಸ್ತ್ರಿಗಳು, ಸಂಗೀತ ತ್ರಿಮೂರ್ತಿಗಳು ಇವರೆಲ್ಲರೂ ತಮ್ಮೆಲ್ಲರ ಒಂದು ಬಿಂಬದ ರೂಪದಲ್ಲಿ ನಾನು ನಿಮ್ಮನ್ನು ಕಾಣ್ತಾ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನೂ ಕೂಡ ಮತ್ತೊಮ್ಮೆ ಶ್ರೀ ಮುತ್ಸ್ವಾಮಿ ದೀಕ್ಷಿತರ ಕಮಲಾಂಬ ನವಾಭರಣ ಮತ್ತು ಶ್ರೀಚಕ್ರ ಈ ಕಾರ್ಯಕ್ರಮದಲ್ಲಿ ಮೊದಲನೆಯಾಗಿ ನಾವು ಗಣಪತಿನ ನಾವು ಸ್ಮರಿಸೋಣ. ಅದು ಈ ಗುಚ್ಛಕ್ಕೆ ಸಾಮಾನ್ಯವಾಗಿ ನಾನು ಯಾವುದೇ ಅವರದು ಷೋಡಶ ಗಣಪತಿ ಕೃತಿಗಳ ಬಗ್ಗೆ ಹೇಳಿದ್ದೆ, ಆದರೆ ಕಮಲಾಂಬ ನವಾಭರಣವನ್ನು ಪ್ರಸ್ತುತಪಡಿಸುವಾಗ ನಾನು ಯಾವಾಗಲೂ ಗೌಡರಾಗದ ಶ್ರೀ ಮಹಾಗಣಪತಿ ಅವತ್ತಮ ಅನ್ನೋ ಒಂದು ಕೃತಿನ ಆಯ್ಕೆ ಮಾಡ್ಕೊಳ್ತಾ ಇದ್ದೆ.
ಕಲಾವಿದರುಗಳು ಪ್ರಸಿದ್ಧ ಕಲಾವಿದರೆಲ್ಲ ಹಾಡಿದ್ದಾರೆ. ಈಗ ನಾನೇ ಹಾಡ್ತಾ ಇದ್ದೀನಿ, ಇದು ನಾನು ಬೇರೆ ನನ್ನ ಕ್ಲಾಸ್ ರೂಮ್ನಲ್ಲಿ ಇದನ್ನೆಲ್ಲ ಪಾಠನೂ ಹೇಳ್ಕೊಟ್ಟಿದ್ದೀನಿ. ಈಗ ಈ ಶ್ರೀ ಮಹಾಗಣಪತಿ ಅನ್ನೋ ಕೃತಿಯ ಹಿನ್ನೆಲೆ ಹೇಳಿಬಿಟ್ಟು ಆಮೇಲೆ ಒಂದ್ಸತಿ ಕೃತಿ ಹಾಡಿ ನುಡಿಸ್ತೀನಿ. ಯಾವುದೇ ಒಂದು ವ್ರತ ಪೂಜಾ ಕಥೆ ಸಂದರ್ಭದಲ್ಲಿ ಶ್ರೀ ಮಹಾಗಣಪತಿ ಇವನು ಪ್ರಥಮ ವಂದ್ಯ, ಅವನು ಆಗಿರಲೇಬೇಕು. ಅದರಲ್ಲೂ ಶ್ರೀ ವಿದ್ಯಾ ನವಾವರಣ ಪೂಜೆ ಇಲ್ಲಂತೂ ಇದು ಅತಿ ಅತಿ ಮುಖ್ಯ. ನಾನು ಈವರೆಗೆ ಪ್ರಸ್ತುತಪಡಿಸಿರುವ ನವಾವರಣದ ಸಂಗೀತ ರೂಪಕಗಳಲ್ಲಿ ಶ್ರೀಚಕ್ರದ ಸೋದಾಹರಣ ಭಾಷಣಗಳಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಅವರದೇ ಆದ ಗೌಡರಾಗದ ಶ್ರೀ ಮಹಾಗಣಪತಿ ರೋತಮ್ಮ ಕೃತಿಯಿಂದಲೇ ನನ್ನ ರೂಪಕ ಅಥವಾ ಭಾಷಣ ಮಾಡುವುದು ನನ್ನ ಪದ್ಧತಿಯಾಗಿದೆ. ಮುತ್ಸ್ವಾಮಿ ದೀಕ್ಷಿತರು ಷೋಡಶರ ಗಣಪತಿ ಕೃತಿಗಳು ಸೇರಿ ಒಟ್ಟು 29 ಕೃತಿಗಳನ್ನು ಗಣೇಶನನ್ನೇ ಕುರಿತು ರಚಿಸಿದ್ದಾರೆ. ಈ ಕಮಲಾಂಬ ನವಾವರಣಕ್ಕೆ ಗೌಡರಾಗದ ಶ್ರೀ ಮಹಾಗಣಪತಿ ರವತಮ ಕೃತಿಯ ಮೂಲಕ ಶ್ರೀಚಕ್ರದ ನವಾವರಣ ಪೂಜೆಯನ್ನು ಸಾಂಪ್ರದಾಯಿಕವಾಗಿ ಆರಂಭಿಸೋಣ. ಈ ರಚನೆಯ ಸಾಹಿತ್ಯದ ಭಾವಾರ್ಥವನ್ನು ತಿಳಿಯೋಣ. ಕೃತಿ ವಿಶ್ಲೇಷಣೆ ನಂತರ ಆಗುತ್ತೆ. ಪಲ್ಲವಿಯ ಸಾಹಿತ್ಯದಲ್ಲಿಯೇ ಶ್ರೀ ಎಂಬ ಪದದಿಂದಲೇ ಶುಭಾರಂಭ. ಶಾ ಪ್ಲಸ್ ರಾ ಪ್ಲಸ್ ಸಿ ಸೃಷ್ಟಿ ಸ್ಥಿತಿ ಲಯ ಕರುತ್ತೆ. ಶ್ರೀ ಮಹಾಗಣಪತಿ ನಂತರ ಸಿದ್ಧಿ ವಿನಾಯಕ ಅನ್ನೋ ಒಂದು ಮಾತು ಬರುತ್ತೆ ಪಲ್ಲವಿ ಸಾಹಿತ್ಯದಲ್ಲಿ. ಅವನು ಸರ್ವಸಿದ್ಧಿಯನ್ನು ಈ ಒಂದು ಕೈಂಕರ್ಯಕ್ಕೆ ಮಹಾಸಿದ್ಧಿ ಗಣಪತಿ ಮಹಾಗಣಪತಿ ನಮಗೆ ನೀಡಲಿ ಅಂತ ಬೇಡಿಕೊಂಡು ಅನುಪಲ್ಲವಿಯ ಸಾಹಿತ್ಯದಲ್ಲಿರುವ ವಿಚಾರವನ್ನು ಕಮಲಾಯ ತಟ ನಿವಾಸು ಎಂಬಲ್ಲಿ ನೀವು ಕೃತಿ ನಾನು ಹಾಡುವಾಗ ಸಾಹಿತ್ಯದಲ್ಲಿ ಗಮನಿಸ್ಬೋದು. ಕಮಲಾಲಯ ತಟ ನಿವಾಸು ಎಂಬಲ್ಲಿ ತಂಜಾವೂರು ಜಿಲ್ಲೆಯಲ್ಲಿರುವ ತಿರುವಾರೂರು ಅಂದರೆ ಮುತ್ತುಸ್ವಾಮಿ ದೀಕ್ಷಿತರ ಜನ್ಮಸ್ಥಳ, ಶಿವಕ್ಷೇತ್ರ ಅದು. ಈ ಕ್ಷೇತ್ರಕ್ಕೆ ಶ್ರೀಪುರ ಮತ್ತು ಕಮಲಾಪುರ ಎಂಬ ಹೆಸರೂ ಇವೆ. ಇಲ್ಲಿಯ ಶಿವಪಾರ್ವತಿಯರ ಹೆಸರು ಶ್ರೀ ತ್ಯಾಗರಾಜೇಶ್ವರ ಶ್ರೀ ಕಮಲಾಂಬಿಕೆ ಎಂದು. ಈ ದೇವಾಲಯದ ಒಂದು ಅಲ್ಲಿ ಒಂದು ಸರೋವರ ಇದೆ, ಇದಕ್ಕೆ ಕಮಲಾಲಯ ತೀರ್ಥ ಎಂಬ ಹೆಸರು. ಈ ಕೃತಿಯ ಸಾಹಿತ್ಯದಲ್ಲಿ ಮಹಾಗಣಪತಿ ಎಲ್ಲಿದ್ದಾನೆ ಎಂಬುದನ್ನು ದೀಕ್ಷಿತರು ಸ್ಪಷ್ಟವಾಗಿ ಕೃತಿಯ ಸಾಹಿತ್ಯದಲ್ಲಿ ಹೇಳ್ತಾರೆ. ಎಲ್ಲ ಹೇಳಿದಾನೆ ಅಂತ ಹೇಳಿದರೆ ಕಮಲಾಲಯ ತಟ ನಿವಾಸೋ ಎಂದು ಸ್ಪಷ್ಟಪಡಿಸಿದ್ದಾರೆ. ತಮಿಳಿನಲ್ಲಿ ಈ ಗಣಪತಿಗೆ ಮಾತುರೈತೈ ಪಿಳ್ಳೆಯಾರ್ ಅಂತ ಕರೀತಾರೆ, ಅದನ್ನು ಸ್ಪಷ್ಟಪಡಿಸಿದ್ದಾರೆ ಕೂಡ. ಚರಣ ಸಾಹಿತ್ಯದ ಸುವರ್ಣಾಕರ್ಷಣ ವಿಘ್ನರಾಜೋ ಸಾಹಿತ್ಯದ ಬಳಕೆ ಒಂದು ದಂತಕಥೆಯನ್ನು ಹೇಳಿ ಆ ದಂತಕಥೆಯೊಂದಿಗೆ ಈ ಒಂದು ಅಧ್ಯಾಯ ಈ ಒಂದು ವಿಶೇಷ ಆರಂಭ ಇನ್ನು ಎಷ್ಟೊತ್ತಿದೆ ಅನ್ನೋದು ಗೊತ್ತಿಲ್ಲ. ಇನ್ನು ಇದರದ್ದು ಕೃತಿಯ ಸಹಾಯದನ್ನು ಹೇಳ್ಬೋದ ಇದನ್ನು. ಹಾಂ, ಇದೊಂದು ದಂತಕಥೆಯ ಒಂದನ್ನು ಹೇಳಿ ನಂತರ ಕೃತಿ ತೆಗೆದುಕೊಳ್ತೀನಿ ನಾನು ಮುಂದಿನ ಒಂದು ಸಂಚಿಕೆಯಲ್ಲಿ. ಈ ದಂತಕಥೆ ಹೀಗಿದೆ. ಈ ತಿರುವಾರೂರಿನಲ್ಲಿ ಹಿಂದೆ ಶೈವಭಕ್ತ, ಶೈವಭಕ್ತರನ್ನೆಲ್ಲ ನಾಯಮ್ಮಾರ್ ಅಂತ ಕರೀತಾರೆ. ಅಲ್ಲಿಯ ನಾಯಮ್ಮ ಸುಂದರಮೂರ್ತಿ ಎಂಬುವರು ಇದ್ದರು. ಅವರ ಧರ್ಮಪತ್ನಿಗೆ ಚಿನ್ನದ ಒಡವೆಗಳಿಂದ ತಮ್ಮನ್ನು ಅಲಂಕರಿಸಿಕೊಳ್ಳಬೇಕೆಂಬ ಒಂದು ಬಯಕೆ. ಆಗ ಇವರೇನು ಮಾಡ್ತಾರೆ, ಹೋಗಿ ನಾಯಮ್ಮ ಸುಂದರಮೂರ್ತಿಯವರು ಆ ಧರ್ಮಪತ್ನಿಯ ಆಸೆಗೆ ಚಿನ್ನದ ಒಡವೆಗಳಿಂದ ತಮ್ಮನ್ನು ಅಲಂಕರಿಸಿಕೊಳ್ಳಬೇಕು ಅಂತ ಹೇಳಿದಾಗ ಅದಕ್ಕಾಗಿ ತ್ಯಾಗರಾಜೇಶ್ವರನ ಹಾಡಿ ಬಗಡಿ ಬೇಡುತ್ತಾರೆ. ಯಾರು? ನಾಯಮ್ಮ ಸುಂದರಮೂರ್ತಿಯವರು. ಇದಕ್ಕೆ ಈಶ್ವರ ಪ್ರಸನ್ನನಾಗಿ ತ್ಯಾಗರಾಜೇಶ್ವರನು ಕೆಲವು ಚಿನ್ನದ ಇಟ್ಟಿಗೆಗಳನ್ನು ಕೊಡ್ತಾನೆ. ಆ ಚಿನ್ನದ ಇಟ್ಟಿಗೆಗಳು ಸ್ಥಳೀಯ ಅಕ್ಕಸಾಲ ಪರೀಕ್ಷಿಸಿ ಇದು ಅಪ್ಪಟ ಚಿನ್ನ ಅಲ್ಲ ಎಂದಾಗ ಈ ವಿಚಾರವನ್ನು ತ್ಯಾಗೇಶ್ವರನ ಹತ್ತಿರ ತಿಳಿಸಿದಾಗ ತನ್ನ ಕುಮಾರ ಗಣಪತಿಯನ್ನು ಅಕ್ಕಸಾಲೆ ವೇಷದಲ್ಲಿ ಕಳುಹಿಸಿದಾಗ ನೋಡಿ ತ್ಯಾಗರಾಜೇಶ್ವರ ಯಾಕಂದರೆ ಅವ ಕೊಟ್ಟಿರೋದು ತ್ಯಾಗರಾಜೇಶ್ವರ ಚಿನ್ನದ ಇಟ್ಟಿಗೆಯನ್ನು ನೋಡಿದ್ರೆ ಅಕ್ಕಸಾಲೆ ಇದು ಒಳ್ಳೆ ಚಿನ್ನ ಅಲ್ಲ ಅಂತ ಹೇಳ್ತಾ ಇದ್ದಾನೆ. ಆದ್ದರಿಂದ ಈ ವಿಚಾರವನ್ನು ತ್ಯಾಗರಾಜೇಶ್ವರ ಈಶ್ವರನಿಗೆ ತಿಳಿದು ಇದೊಂದು ದಂತಕಥೆ
ತನ್ನ ಕುಮಾರ ಗಣಪತಿಯನ್ನು ಅಕ್ಕಸಾಲೆ ವೇಷದಲ್ಲಿ ಕಳಿಸಿದಾಗ ವಿಘ್ನೇಶ್ವರನೇ ಹೊರೆ ಹಚ್ಚಿ ತೋರಿಸಿ ಅತಿ ಶುದ್ಧ ಚಿನ್ನ ಎಂದು ಹೇಳಿದಾಗ ಆಗ ಅಕ್ಕಸಾಲೆ ಆಭರಣಗಳನ್ನು ಮಾಡಿಕೊಟ್ಟ ಎಂದು ಸ್ಥಳ ಪುರಾಣದಲ್ಲಿದೆ. ನೋಡಿ ಯಾವ ರೀತಿ ಇದು ಯಾಕೆ ಅನ್ನೋದು ಹಿನ್ನೆಲೆ ಈಗ ಗೊತ್ತಾಗುತ್ತೆ. ಅದೇ ರೀತಿ ದೀಕ್ಷಿತರು ಈಗ ಈ ಗುಚ್ಛಕೃತಿಗಳಲ್ಲಿ ಈ ಕಮಲಾಂಬಾಲಮಾವನ್ನು ನಾವೇನು 13 ಕೃತಿಗಳನ್ನು ಪ್ರಸ್ತುತಪಡಿಸಬೇಕು ಶಿವಶಕ್ತಿ ಕಲಾಕೇಂದ್ರದಿಂದ ಅಂತ ಇದ್ದೀವ. ಅದನ್ನು ಈ ಕಮಲಾಂಬಾನವ ವರ್ಣ ಇದೆಯಲ್ಲ, ಇದು ಅತ್ಯಂತ ಶ್ರೇಷ್ಠ ಮಟ್ಟದ್ದು ಎಂದು ಸ್ವಯಂ ಶ್ರೀ ಮಹಾಗಣಪತಿಯೇ ತಿಳಿಸಿದ್ದಾನೆ ಎಂದು ಭಾವಿಸಿ ಈ ಗೌಡರಾಗದ ರಚನೆಯಿಂದ ನವಾವರ್ಣದ ವಿಶ್ಲೇಷಣೆ ಆರಂಭವಾಗುತ್ತೆ. ಇದು ಒಂದು ಪೀಠಿಕೆ. ಈ ಒಂದು 30 ನಿಮಿಷದಲ್ಲಿ ಮುಂದಿನ ಒಂದು ಪ್ರಯಾಣ ಗಣಪತಿಯ ಬಗ್ಗೆ ಚಿಂತನೆ ಮಾಡಿ, ಷೋಡಶ ಗಣಪತಿ ಬಗ್ಗೆ ಮುತ್ಸ್ವಾಮಿ ದೀಕ್ಷಿತರ ಷೋಡಶ ಗಣಪತಿ ಏನೇನು ಹೆಸರು ಅವೆಲ್ಲ ನಿಮಗೆ ತಿಳಿಸ್ಬಿಟ್ಟಿದ್ದೀನಿ. ಇನ್ನು ಈ ಕೃತಿಯ ಯಾವ ಕೃತಿನ ನಾನು ಪ್ರಸ್ತುತಪಡಿಸ್ತೀನೋ ಆ ಕೃತಿಯ ಹಿನ್ನೆಲೆ ಮತ್ತು ಆಯಾಯ ನವಾವರ್ಣದ ಒಂದೊಂದು ವಿಭಾಗವನ್ನು ತಮಗೆ ಇಲ್ಲಿ ಇಲ್ಲಿ ಒಂದು ಸ್ಟ್ಯಾಂಡ್ ಇದೆ, ಇದರ ಮೂಲಕ ತೋರಿಸ್ಕೊಂಡು ಅದರ ಬಗ್ಗೆ ವಿವರಣೆ ನೀಡಿ, ಆ ಕೃತಿ ಬಗ್ಗೆ ವಿವರಣೆ ನೀಡಿ, ಕೃತಿಯ ವಿಶ್ಲೇಷಣೆ ಜೊತೆಗೆ ವೀಣೆ ನುಡಿಸಿ, ಒಂಚೂರು ರಾಗ ನುಡಿಸಿ, ಆಮೇಲೆ ಆಯಾಯ ಸಂದರ್ಭಗಳಲ್ಲಿ ಬರುತ್ತ ಶ್ರೀವಿದ್ಯೆಯ ವಿಚಾರಗಳನ್ನು ತಿಳಿಸ್ತಾ, ಆವರಣಗಳನ್ನು ತಿಳಿಸ್ತಾ ಮುಂದಿನ ಒಂದು ಜರ್ನಿ ಸಾಗುತ್ತೆ. ಏನು ಇದೆ ಅನ್ನೋ ಒಂದು ಈ ಕಮಲಾಂಬನವರ್ಣದ ವಿಚಾರ ಮುಂದಿನ ಒಂದು ಪ್ರಯಾಣ ಮುತ್ತುಸ್ವಾಮಿ ದೀಕ್ಷಿತರ ಕಮಲಾಂಬನವರ್ಣ ಯಾವ ಮಟ್ಟಕ್ಕಿರುತ್ತೆ ಎನ್ನುವ ಒಂದು ಬ್ಲೂ ಪ್ರಿಂಟ್ನ ಚೆನ್ನಾಗಿ ಕೊಟ್ಬಿಟ್ಟಿದ್ದೀನಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ನೀವೆಲ್ಲ ಕಾಯ್ಕೊಂಡಿರಿ, ಯಾಕೆಂದರೆ ಇನ್ನು ವಿಘ್ನೇಶ್ವರನ ವಿಚಾರ ಅವನನ್ನು ಸ್ಮರಣೆ ಮಾಡಲೇಬೇಕು, ಆ ಕೃತಿಯ ಸಾಹಿತ್ಯ ಓದಿ. ಯಾಕಂದರೆ ಇದೊಂದು ವಿಶೇಷವಾದ ಈ ಕೃತಿ, ಈ ಗೌಡ ಕೃತಿಯ ವಿಚಾರ ಕಮಲಾಂಬನವರ್ಣಕ್ಕೆ ಒಂದು ಪೀಠಿಕೆ. ಸ್ವಯಂ ಗಣಪತಿನೇ ಮುತ್ಸ್ವಾಮಿ ದೀಕ್ಷಿತರ ರಚನೆಯನ್ನು ಒಪ್ಪಿಕೊಂಡು ಇದು ಅತ್ಯುತ್ತಮ ಅವರ ರಚನೆಗಳಲ್ಲಿ ಅತ್ಯುತ್ತಮ ರಚನೆಗಳ ಸಾಲಕ್ಕೆ ಹಲವಾರು ಇವೆ. ಅದಕ್ಕೆ ಇವು ಒಂದು ಕಲಶಪ್ರಾಯವಾಗಿದೆ ಅಂತ ಹೇಳಿರೋದ್ರಿಂದ ಈ ರಚನೆಯ ವಿಚಾರ ಹೇಳಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಗೌಡರಾಗದ ಕೃತಿ ಸಾಹಿತ್ಯವನ್ನು ನೋಡೋಣ. ನಮಸ್ಕಾರ.